ದ್ವಾರಕ ಚಿತ್ರ 50ನೇ ವರ್ಷದ ಸಿನಿಮಾ, ಗುರುಕಿರಣ್ ಅವರ 100ನೇ ಸಿನಿಮಾ. ಅದು ದ್ವಾರಕ ಚಿತ್ರದಲ್ಲಿ ನಾನು ಸುಮಾರು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ಅದನ್ನು ನನ್ನ ಪ್ರೆಸ್ ಮೀಟ್ ಇದೆ ಫಸ್ಟು, ನಾನು ಪ್ರೆಸ್ ಮೀಟ್ ಅಟೆಂಡ್ ಮಾಡ್ತಾ ಇರೋದು ಇದೇ ಫಸ್ಟು. ತುಂಬ ದೊಡ್ಡ ಕಂಪ್ನಿ ಇದೆ, ಆ ಕಂಪ್ನಿ ಬಗ್ಗೆ, ಆ ಕಂಪ್ನಿ ಶುರುವಾದಾಗ ನನಗೆ ಊಟೇ ಇಲ್ಲ ಅನ್ಸುತ್ತೆ, ಅಷ್ಟು ಹುಟ್ಟಿಲ್ಲ ಹುಟ್ಟೆ. ನನಗೇನು ಸರ್ 37, ಏನಪ್ಪ ನಾನೇ ವಯಸ್ಸು ಹೇಳಿದ್ರೆ ಎಲ್ರಿಗೂ ಕಪ್ಪ ಬಿಡಿ ಹೆಂಗಪ್ಪ ಅದು. ಅಲ್ಲ ಅದು ಓಕೆ, ನನ್ನ ಏಜ್ ಹೇಳಿದಾಗ ಎಲ್ರಿಗೂ ಕಪ್ಪ ಬಿಡುತ್ತೆ ಹೆಂಗೆ ಅಂತ. ಮೋಸ್ಟ್ಲಿ ಸರ್ ಸರ್ 50 ಸರ್, ಅವರ ಚಿತ್ರ 50ನೇ ವರ್ಷ, ನಮಗೆ ವಯಸ್ಸು 50 ವರ್ಷ. ಅಂದರೆ ಪ್ರಚಂಡ ಕೊಳ್ಳ ಅಂತ ಒಂದು ಸಿನಿಮಾ ನೋಡಿದ್ದೆ ನಾನು. ಅಯ್ಯೋ ಅದ್ಭುತವಾದ ಸಿನಿಮಾ ಅಂದರೆ ಎಲ್ಲ ಇಡೀ ಸಿನಿಮಾ ಸೆಟ್ಟಲ್ಲಿ ನಡೀತಿದ್ರು, ಇಡೀ ಸಿನಿಮಾ ಸೆಟ್ಟು ಸರ್. ಅಂತ ಒಬ್ಬ ನಿರ್ಮಾಪಕರು ಆ ಕಾಲದಿಂದ ಸಿನಿಮಾ ಮಾಡ್ತಾನೇ ಇದ್ದಾರೆ, ನಿಮ್ಮೆಲ್ಲ ಪ್ರೋತ್ಸಾಹ ಕೊಡ್ತಾನೇ ಇದ್ದೀರಾ. ಈಗ ಹಿಟ್ಗಳ ಮೇಲೆ ಹಿಟ್ಗಳು ಯೋಗಿಯವರಿಗೆ ಬರ್ತಾನೇ ಇದೆ. ಇದು ಕೂಡ ಆಯುಷ್ಮಾನ್ ಭವನ್ ದೊಡ್ಡ ಹಿಟ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಯಾಕೆಂದರೆ ಡೈರೆಕ್ಟ್ರು ಆಲ್ರೆಡಿ ಇದಕ್ಕೆ ಮುಂಚೆ ಶಿವನ್ ಅವ್ರದ್ದು ಶಿವಲಿಂಗ ಮಾಡಿದಾಗ ದೊಡ್ಡ ಹಿಟ್ ಕೊಟ್ಟಿರುವಂಥ ವಾಸು ಸರು, ದೊಡ್ಡ ಕ್ಯಾಮ್ರಾಮನ್ ಇದ್ದಾರೆ, ಹ್ಯಾಟ್ರಿಕ್ ಶಿವಣ್ಣವರು, ಡಾಕ್ಟರ್ ಶಿವಣ್ಣವರು ಇದ್ದಾರೆ. ಸೊ ಇನ್ನೇನು ಸಿನಿಮಾ ಬೇಕು, ಗುರುಕಿರಣ್ ಅವರ ಮ್ಯೂಸಿಕ್ ಹೈಲೈಟ್ ಆಗಿರೋಂಥ ಯಾರನ್ನು ಯೋಗಿ ಬಿಟ್ಟಿಲ್ಲ. ಸೊ ಅದೇ ಜೊತೆಲೇ ಬರ್ತಾರಂತೆ ಆ ಕಂಪ್ನಿಯಲ್ಲಿ. ನಾನು ಒಬ್ಬ ಒಂದು ಸಣ್ಣ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಈ ಸಿನಿಮಾ ಯಾವಾಗ ಸರ್ ಪ್ಲೀಸ್? ನವಂಬರ್ 1ಗೆ ಅಂದರೆ ರಾಜ್ಯೋತ್ಸವಕ್ಕೆ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ನೋಡಿ, ನಮ್ಮ ಪ್ರೆಸ್ನವರು, ಟಿ ವಿ ಮೀಡಿಯಾದವರು, ನಿಮ್ಮ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ. ಇದು ಫಸ್ಟ್ ಮೀಟ್ ಇದು, ನೆಕ್ಸ್ಟ್ ತುಂಬ ಪ್ರೆಸ್ ಮೀಟ್ಗಳನ್ನ ಮಾಡ್ತಾಯಿದ್ದಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಈ ಕಂಪ್ನಿ ಮೇಲೆ ಇರಲಿ ಅಂತ ನಂಬಿಕೆ.